टायर्ड। हाय कदम्बास। ए ಒಣಗೋಗಿದ್ರೆ ಒಳಗಡೆ ಚೆನ್ನಾಗಿ ಬಲ್ತಿರುತ್ತೆ ಅಂತ. ತುಂಬಾ ಚೆನ್ನಾಗಿದೆ ಅಲ್ಲ, ಎಷ್ಟು ಸಖತ್ತಾಗಿದೆ ಅಲ್ಲಿ ನೋಡಕ್ಕೆ. ಬುಲ್ಬುಲ್ ಅನ್ನೋ ಪಕ್ಷಿ, ಆ ಪಕ್ಷಿ ಮೊಟ್ಟೆ ಇಕ್ಕಿದೆ. ಬೆಂಗಳೂರಲ್ಲಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ, ಹುಷಾರಾಗಿರಿ. ರಾಮಫಲ, ಹನುಮಂತ್ ಫಲ ಮತ್ತೆ ನಂಗೆ ಗೊತ್ತಿರೋದಿಷ್ಟೇ. ಮಾವಿನಕಾಯಿ ನೋಡಿದ ತಕ್ಷಣ ಯಾರ ಬಾಯಲ್ಲಿ ತಾನೇ ನೀರು ಬರಲ್ಲ ಹೇಳಿ. ಹೆಂಗೋ ಇದೆಯಾ? ಸಖತ್ತಾಗಿದೆ. ಅಲ್ ಎಲ್ರಿಗೂ ನಮಸ್ಕಾರ ಕದಂಬಸ್, ವೆಲ್ಕಮ್ ಬ್ಯಾಕ್ ಟು ಕದಂಬ ಕೇಸರಿ ಯೂಟ್ಯೂಬ್ ಚಾನಲ್. ಮತ್ತೆ ನಿಮ್ಮೆಲ್ಲರ ಮುಂದೆ ಕಾಣಿಸ್ಕೊಳ್ಳೋಕೆ ತುಂಬ ಖುಷಿ ಆಗ್ತಿದೆ. ಇಷ್ಟು ದಿನ ಬರೀ ಕಾಮಾಗಿ ಒಂದು ಸೈಲೆಂಟ್ ಮಾಡ್ಕೋಗ್ಬಿಟ್ಟಿದೆ. ಮತ್ತೆ ನಿಮ್ಮೊಂದಿಗೆ ಹೊಸ ವೀಡಿಯೋ ಜೊತೆ ಬರ್ತಾ ಇದ್ದೀನಿ. ಈ ಒಂದು ಸ್ಪೆಷಲ್ ವೀಡಿಯೋ ಏನಂತ ಅನ್ಕೊಂತಿದ್ದೀರಾ? ಈ ಕಡೆ ನೋಡಿ, ಈ ಕಡೆ ನೋಡು, ಏನು ಸುತ್ತ ಗಿಡ ಮರಗಳೆಲ್ಲ ಇದೆ ಅನ್ಕೊಳ್ತೀರಾ? ಇದು ನಮ್ಮ ಬೆಂಗಳೂರಿನಲ್ಲಿರುವಂಥ ನಮ್ಮ ತಾತವರ ತೋಟದ ಮನೆ. ಇವತ್ತಿನ ಸ್ಪೆಷಲ್ ವೀಡಿಯೋ ಬಂದ್ಬಿಟ್ಟು ನಮ್ಮ ತಾತದ ಮನೆ ಹೋಮ್ ಟೂರ್, ಇಲ್ಲ ಇಲ್ಲ ಫಾರ್ಮ್ ಟೂರ್. ಫಸ್ಟ್ ಮೊದಲನೇದಾಗಿ ನಮ್ಮ ಎರಡು ಮನೆ ಕಾವಲ್ಗಾರನ್ನ ತೋರಿಸ್ತೀನಿ. ಯಾರಂತ ಅನ್ಕೊಳ್ತೀರಾ? ಇಲ್ಲಿ ನೋಡಿ, ಇವನು ಪಿಂಕಿ ಅಂತ. ಸುಮಾರು ನನ್ನ ಚಿಕ್ಕ ವಯಸ್ಸಿನಿಂದ ನಮ್ಮ ಮನೆಯಲ್ಲೇ ಇದ್ದಾನೆ. ಆಮೇಲೆ ರೀಸೆಂಟಾಗಿ ಬಂದಿರುವಂಥ ಮೊಟ. ಯಾವಾಗಲೂ ಹಸ್ಕೊಂಡಿರ್ತಾನೆ ಇವನು ನೋಡಿ, ಇವಾಗಲೂ ತಿಂತಾನೇ ಇದೆ. ಇವನು ಯಾವಾಗಲೂ ತಿನ್ಬೋದು ನನ್ನ ಮಗ. ಇವನು ನನ್ನ ಹಿಂದೆ ನೋಡ್ತಾ ಇದ್ದೀರಲ್ಲ, ಚಿಕ್ಕ ವಯಸ್ಸಿನಿಂದ ನಾನು ಇದೇ ಮನೆಯಲ್ಲಿ ಹುಟ್ಟಿ ಬೆಳೆದಿರೋದು. ಆಮೇಲೆ ಪಕ್ಕದಲ್ಲಿ ತೋಟ ಇದೆ, ತೋಟದೊಳಗಡೆ ಹೋಗೋಣ ಬನ್ನಿ ಎಲ್ಲರೂ. ಈ ಕಡೆ ನೀವು ನೋಡ್ತಿದ್ದೀರಲ್ಲ ಪಕ್ಕದಲ್ಲಿ ಇದು ಹೀರೆಕಾಯಿ ತೋಟ. ಇನ್ನೇನು ಮುಗಿತಾ ಬರ್ತಿದೆ, ಎಂಡ್ ಆಫ್ ದ ಸ್ಟೇಜ್. ಆಮೇಲೆ ತೆಂಗಿನ ಮರ, ಹಳಸಿನ ಮರ, ಸುಮಾರು ಗಿಡಗಳೆಲ್ಲ ಉಣಿಸಿದೀವಿ ತೋಟದಲ್ಲಿ. ಫಸ್ಟ್ ಕಾಣ್ತದೆ ನಮ್ಮ ಮಾವಿನ ಮರ. ಇನ್ನು ಮಾವಿನಕಾಯಿ ಹಣ್ಣಾಗಿಲ್ಲ, ಹಣ್ಣಾದ್ರೆ ಸಖತ್ತಾಗಿರುತ್ತೆ. ಓಟ್ಸ್ ಎಲ್ಲ ತುಂಬ ಬಿಟ್ಟಿದ್ವು, ಈ ಸಲ ತುಂಬ ಬಿಟ್ಟಿದೆ. ನೋಡ್ತಿದ್ರೆ ಕುಯ್ಕೊಂಡು ತಿನ್ಬೇಕನ್ಸ್ತಿದೆ ಅಷ್ಟು. ಮಾವಿನಕಾಯಿ ನೋಡಿದ ತಕ್ಷಣ ಯಾರ ಬಾಯಲ್ಲಿ ತಾನೇ ನೀರು ಬರಲ್ಲ ಹೇಳಿ. ತೋಟದೊಳಗೆ ಹೋಗೋಣ ಬನ್ನಿ. ಇದು ಹೀರೆಕಾಯಿ ತೋಟ, ಈ ಥರ ಚಪ್ರ ಹಾಕಿ ನಾವು ಬೆಳೆಯೋದು ನೋಡಿ. ಇದೆಲ್ಲ ಕಾಣಿಸ್ತಿದೆಯಲ್ಲ, ಇದೇ ಹೀರೆಕಾಯಿ. ಎಲ್ಲ ಮುಗ್ದೋಗ್ಬಿಟ್ಟಿದೆ, ಅದಕ್ಕೆ ಗಿಡ ಹಿಂಗಾಗೋಗಿರೋದು. ತುಂಬ ಚೆನ್ನಾಗಿದೆ ಅಲ್ಲ, ಎಷ್ಟು ಸಖತ್ತಾಗಿದೆ ಅಲ್ಲಿ ನೋಡೋಕ್ಕೆ. ಈ ಥರ ತೋಟದ ಮನೆ, ಒಂದು ಫಾರ್ಮ್ ಹೌಸು, ಈ ಥರ ಒಂದು ಹೀರೆಕಾಯಿ ಚಪ್ರ. ಏನು ಪೀಸ್ಫುಲ್ ಆಗಿರುತ್ತಲ್ಲ ಲೈಫು. ಹಾಂ, ಅಲ್ಲಲ್ಲಿ ಹಸುಗಳಿಗೆ ಜೋಳ ಹಾಕಿದ್ರಿ ನಾವು, ಜೋಳ ಗಿಡಗಳು. ಸೊ ಇನ್ನೂ ಜೋಳ ಗಿಡಗಳಿದೆ, ಯಾವಾಗಾದರೂ ಜೋಳ ತಿನ್ಬೇಕು ಅನ್ಸಿದ್ರೆ ಇಲ್ಲೇ ಕಿತ್ಕೊಂಡು ಜೋಳ ಬೇಯಿಸ್ಕೊಂಡು ತಿನ್ಬೋದು. ಇದು ಮೆಣಸಿನ್ಕಾಯಿ ಗಿಡ, ಅಲ್ಲಲ್ಲಿ ಮೆಣಸಿನ್ಕಾಯಿ ಗಿಡ ಹಾಕಿದ್ದೀವಿ. ಹಾಂ, ನಾವು ಇವಾಗ ಜೋಳ ಬತ್ತಿದೆಯಾ ಇಲ್ವಾ ಅಂತ ಹೆಂಗೆ ನೋಡ್ತೀವಿ ಅಂದರೆ, ಈ ಥರ ಮೇಲೆ ಜುಟ್ಟಿ ಇರುತ್ತಲ್ಲ ಅದು ಒಣಗೋಗಿರುತ್ತೆ, ಅದು ನೋಡಿ ನಾವು ಜೋಳ ಬಲ್ತಿದೆ ಅನ್ಬೋದು. ನೋಡೋಣ ಬನ್ನಿ, ಬಲ್ತಿದೆಯಾ ಇಲ್ವಾ ಅಂತ. ಬಲ್ತಿದೆ. ನನ್ನ ಇನ್ನು ಆ ತೋಟದಲ್ಲಿ ಯಾವ ಗಿಡಗಳಿರಂತ ಎಲ್ಲ ತೋರಿಸ್ತೀನಿ, ಹಂಗೆ ಬನ್ನಿ. ಹಾಂ, ನಮ್ಮ ಮನೆಯಲ್ಲಿ ಹಳಸಿನ ಮರ ಇದೆ. ನಮ್ಮ ಈ ಸಲ ಸಖತ್ ಫಲ ಬಂದಿದೆ, ಮರ ತುಂಬ ಕಾಯಿಗಳಿದ್ದಾವೆ. ಹುಷಾರಾಗಿ ಬರ್ಬೇಕು ನೋಡ್ಕೊಂಡು. ಲಾಸ್ಟ್ ಟೈಮ್ ನಾನು ಹಾವು ನೋಡಿದೆ, ಅದು ನಾಗರಹಾವು. ಇಲ್ಲೆಲ್ಲ ಕಾಮನ್ ಹಾವುಗಳೆಲ್ಲ ನನ್ನ ಸಾಧಾರಣವಾಗಿ. ಅಂತ ನೋಡಿ, ನಮ್ಮ ಹಳಸಿನ ಮರ ಇದೆ, ಹಳಸಿನ ಮರ ಬರ. ಇಲ್ಲೇ ಕೆಳಗಡೆನೆ ಎರಡು ಕಾಯಿ ಇದೆ, ಇನ್ನೂ ಕಾಯಿ ಹಣ್ಣಾಗಬೇಕು. ಆಮೇಲೆ ಮೇಲೆ ನೋಡ್ತಿರ್ಬೋದು, ಮೇಲೆ ಮರದಲ್ಲಿ ತುಂಬ ಕಾಯಿಗಳಿದ್ದಾವೆ. ಒಂದೊಂದೇ ಹಣ್ಣಾಗ್ತಿದ್ರೆ ಕಿತ್ಕೊಂಡು ತಿನ್ಬೋದು. ನಮ್ಮ ತೋಟಕ್ಕೆ, ನಮ್ಮ ಮನೆಗೆ ಎಲ್ಲ ನೀರು ಬಂದ್ಬಿಟ್ಟು, ಸಪ್ಲೈ ಬಂದ್ಬಿಟ್ಟು ಈ ಬೋರ್ವೆಲ್ಲಿಂದ. ತುಂಬ ಹಳೆ ಬೋರು, ನಮ್ಮ ತಾತನೇ ತೋರಿಸಿದ ಪಾಯಿಂಟ್ ಇದು. ನಮ್ಮ ತಾತ ನೀರು ಪಾಯಿಂಟ್ ತೋರಿಸ್ತಾರೆ, ಅಂದರೆ ಕಡ್ಡಿ ಇಟ್ಕೊಂಡು ತೆಂಗಿನಕಾಯಿ ಇಟ್ಕೊಂಡು ನೀರು ತೋರಿಸ್ತಾರಲ್ಲ ಪಾಯಿಂಟು ಬೋರ್ವೆಲ್ ಹಾಕೋಕ್ಕೆ. ಸೊ ಆ ಥರ ಅನ್ನ ಇದು ನಮ್ಮ ತಾತ ತೋರಿಸಿದ್ದು. ಇಲ್ಲಿ ಅಲ್ಲಿ ಹಸುಗಳಿಗೆ ಮೇವು ಹಾಕಿದ್ದೀವಿ. ಮಧ್ಯದಲ್ಲಿ ಸೋರೆಕಾಯಿಗೆ, ಸೋರೆಕಾಯಿ ನೋಡಿ, ಇಲ್ಲಿ ಎರಡು ಸೋರೆಕಾಯಿ ಇದೆ, ಕಿತ್ಕೊಂಡು ಹಂಗೆ ಫ್ರೆಶ್ ಆಗಿದೆ. ನಿಮ್ಗೆ ಏನಾದರೂ ಬೇಕಾ ಕಿತ್ಕೊಡ್ತೀನಿ ಬನ್ನಿ. ಇಲ್ಲಿ ಜೇನು ಗೂಡಿದೆ, ತುಂಬ ಮಾತಾಡಿದ್ರೆ ಎದ್ದೊಳ್ಬಿಡುತ್ತೆ, ಆಮೇಲೆ ಕಚ್ಚಿದ್ರೆ ಅಷ್ಟೇ ಮಟಾಶ್. ನಿಧಾನಕ್ಕೆ ಬನ್ನಿ, ಶಬ್ದ ಮಾಡಬಾರ್ದು. ಅಲ್ಲಿ ಚಿಕ್ಕ ಗೂಡು ನೋಡಿದ್ರಾ? ಆಹಾ,
ಸೊ ಅದು ನಾವು ಹಂಗೆ ಬಿಟ್ಟಿದ್ದೀವಿ ಕಿತ್ತಿದ್ದೀರಾ. ಇವಾಗ ಹೀರೆಕಾಯಿ ತೋಟ ನೋಡಿದ್ರಿ, ಮತ್ತು ಸೋರೆಕಾಯಿ ತೋಟ ನೋಡಿದ್ರಿ, ಮತ್ತು ಯಾವ್ಯಾವ ಗಿಡಗಳಿದೆ ಅದನ್ನ ತೋರಿಸ್ತೀನಿ ಬಂದು. ಇದೆಲ್ಲನೂ ನಮ್ಮ ಮಾವ ಎಲ್ಲ ಉಣಿಸಿರೋದು. ನೇರಳೆ ಗಿಡ, ತೆಂಗಿನ ಗಿಡ, ಆ ಕಡೆ ಇರೋದು ಪಕ್ಕದಲ್ಲಿರೋದು ಸ್ಟಾರ್ ಫ್ರೂಟು. ಸ್ಟಾರ್ ಫ್ರೂಟು ಇವಾಗ ಸೀಸನ್ ಅಲ್ಲ, ಸೀಸನ್ ಬಂದಮೇಲೆ ನಿಮ್ಗೆ ತೋರಿಸ್ತೀನಿ ಮತ್ತೆ ಒಂದು ವಿಡಿಯೋ ಮಾಡಿ. ಇವಾಗ ಯಾವ್ಯಾವ ಗಿಡ ನಮ್ಮ ತೋಟದಲ್ಲಿದೆ ಅಂತ ನೋಡೋಣ ಬನ್ನಿ. ಎಲ್ಲ ಸೀತಾಫಲ ಗಿಡ, ಎಲ್ಲ ಕಾಯಿಲ್ಲ ಬಿಟ್ಟಿದೆ, ಇನ್ನೂ ಹಣ್ಣಾಗಬೇಕು. ಚಿಕ್ಕ ಚಿಕ್ಕ ಕಾಯಿಗಳಿದಾವೆ ಇನ್ನು. ಆಮೇಲೆ ಇದು ಬಟರ್ ಫ್ರೂಟು, ನೀವು ಅವಕಾಡೋ ಅವಕಾಡೋ ಅಂತೀವಲ್ವ ಅದೇ ಇದು. ಇನ್ನೂ ಒಂದು ಕಾಯಿಗೂ ಬಿಟ್ಟಿಲ್ಲ, ಸೊ ಯಾವಾಗ ಬಿಡುತ್ತೋ ಗೊತ್ತಿಲ್ಲ, ನೋಡೋಣ. ಆಮೇಲೆ ಸೇಬೆಕಾಯಿ ಬಂದ ತಕ್ಷಣವೇ ಒಂದು ಹಣ್ಣಾಗಿದೆ. ನೀವು ತಿಂತೀರಾ ಸೇಬೆಕಾಯಿ ಅಂದರೆ? ಯಾರಿಗಿಷ್ಟ ಹೇಳಿ. ಉಪ್ಪು ಖಾರ ಹಾಕೊಂಡು ತಿಂದರೆ ಇನ್ನೂ ಸೂಪರ್ ಆಗಿರುತ್ತೆ. ಸೂಪರ್ ಆಗಿದೆ ಆಕ್ಚುಲಿ. ಈ ಮರದ ಕಾಯಿ ತುಂಬ ಯಾವಾಗಲೂ ಸ್ವೀಟ್ ಆಗಿರುತ್ತೆ, ತಿಂದವರೆಲ್ಲ ಹೇಳ್ತಿರ್ತಾರೆ ತುಂಬ ಚೆನ್ನಾಗಿದೆ ಅಂತ. ಓ ಆಲ್ರೆಡಿ ಹಣ್ಣಾಗಿ ಬಿಟ್ಟೋಗ್ಬಿಟ್ಟಿದೆ ಇದರಲ್ಲಿ ನೋಡಿ. ಆರೆಂಜ್ ನಾನು ಯಾವತ್ತೇ ಇದ್ರೂ ದೊಡ್ಡ ದೊಡ್ಡ ಸೈಜಲ್ಲಿ ನೋಡಿದ್ದೀರಲ್ಲ, ಇವಾಗ ನಿಮಗೊಂದು ಮಿನಿ ಆರೆಂಜ್ ತೋರಿಸ್ತೀನಿ ಇರಿ ನೋಡಿ. ಎಷ್ಟು ಚಿಕ್ಕದಾಗಿದೆಯಲ್ಲ, ಇದು ತುಂಬ ಹುಳಿ ಇರುತ್ತೆ, ನಾಟಿ ಕಿತ್ಲೆ ಅಂತರನೇ ಇದೆ ಸ್ವಲ್ಪ. ಆಮೇಲೆ ಈ ಕಡೆನೂ ಅಷ್ಟೇ ನೋಡಿ, ಇನ್ನು ಕಾಯಿ ಕಾಯಿ ಚಿಕ್ಕ ಚಿಕ್ಕದಾಗಿ, ಎಷ್ಟು ಚಿಕ್ಕದಾಗಿದೆ ನೋಡಿ. ಸೊ ಇದು ಈ ಸೈಜಲ್ಲಿ ಇರುತ್ತೆ, ತುಂಬ ಹುಳಿ ಇರುತ್ತೆ ಇದು. ಇವಾಗ ಹಸುಗಳಿಗೆ ನಾವು ಮೇಕು ಉಯ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ರಾತ್ರಿ ನಾವು ಬಂದ್ಬಿಟ್ಟು ಪಾರಮುಲ್ ಹಾಕ್ತೀವಿ, ಮಧ್ಯಾಹ್ನ ಎಲ್ಲ ಅಲ್ಲಿ ಬೈಲಲ್ಲಿ ಮೇಕೊಂಬರುತ್ತೆ. ಈ ಪಾರಮುಲ್ ಬಂದ್ಬಿಟ್ಟು ತುಂಬ ಶಾರ್ಪ್ ಆಗಿರುತ್ತೆ, ಅಪ್ಪಿ ತಪ್ಪಿ ನಾವೇನಾದರೂ ತುಂಬ ಫೋರ್ಸ್ ಆಗಿ ಇಟ್ಕೊಂಡ್ರೆ ಕೈಯೆಲ್ಲ ಕುಯ್ಕೊಂಡು ಹೋಗ್ಬಿಡುತ್ತೆ. ಮೊನ್ನೆ ಎಲ್ಲ ನನ್ನ ಕೈಯೆಲ್ಲ ಕುಯ್ಕೊಂಡು ಹೋಗ್ಬಿಡ್ತು ನೋಡಿ, ಇಲ್ಲೆಲ್ಲ ಮಾರ್ಕ್ ಹಂಗೆ ಇದೆ. ಸೊ ಹುಷಾರಾಗಿ ಕುಯ್ಬೇಕು, ತುಂಬ ಶಾರ್ಪ್ ಇರ್ತವೆ. ಆದರೆ ಹಸುಗಳಿಗೆಲ್ಲನೂ ಇದು ಒಳ್ಳೆ ಮೇವು. ಇವಾಗ ಕುಯ್ದಿರೋದೆಲ್ಲನೂ ಹಸು ಕಟ್ಟಾಕೋ ಜಾಗದಲ್ಲಿ ಹೋಗ್ಬಿಟ್ಟು ಹಾಕ್ಬೇಕು, ರಾತ್ರಿ ಹಸು ತಿನ್ನುತ್ತೆ. ಸೊ ಇದೇ ನಮ್ಮ ಮನೆ ಕೋಳಿ ಮರಿಗಳು. ಇದು ಹುಂಜ, ಅದೆರಡು ಕೋಳಿ. ಹುಂಜ ಇದ್ರೇ ಎಲ್ಲ ಮರಿ ಹಾಕೋದು, ಅದಕ್ಕೆ ಹುಂಜಾನು ಇಕ್ಕಿದ್ದೀವಿ, ಕೋಳಿಗಳು ಇಕ್ಕಿದ್ದೀವಿ. ವಾರಕ್ಕೆ ಒಂದು ಮೂರು ನಾಲ್ಕು ಮೊಟ್ಟೆ ಸಿಗುತ್ತೆ. ಇಷ್ಟೊತ್ತು ವಿಡಿಯೋ ಮಾಡಿ ಮಾತಾಡಿ ಮಾತಾಡಿ ಬಾಯಾರಿಕೆ ಆಗ್ತಿದೆ. ಬಾಯಾರಿಕೆಗೆ ಯಾಕೆ ಮನೇಲಿ ನೀರು ಕುಡಿಬೇಕಂತ, ಇಲ್ಲೇ ತೆಂಗಿನ ಮರಗಳಿದ್ದಾವೆ. ಸೊ ಹೋಗ್ಬಿಟ್ಟು ಒಂದು ಎಳ್ನೀರು ಕಿಟ್ಕೊಂಡು ಕುಡಿಯೋಣ. ಇಲ್ಲಿ ಮೇಲೆ ಒಂದು ಮರ, ಇಲ್ಲೊಂದು. ಓ ಓಪನ್ ಆಯಿತು, ಸಗ ಕುಡಿಯೋದ್ರವ. ಕ್ಯಾಮ್ರಾಮನ್ ಕುಡಿತಾ ಇದ್ದೀನಿ ಈಗ. ಸ್ಟ್ರಾ ಇಲ್ಲ ಏನಿಲ್ಲ, ಹಂಗೆ ಕೊಡಿದ. ಏ ನಿಧಾನ ನಿಧಾನ, ಹೆಂಗೋ ಇದೆಯಾ? ಸಕ್ಕದಾಗಿದೆ. ನಿಜ ಹೇಳು? ನಿಜವಾಗ್ಲೂ ಸಕ್ಕದಾಗಿದೆ. ಎಲ್ಲಿ ನಾನು ಟೆಸ್ಟ್ ಮಾಡೋಣ. ಒಂದೊಂದು ಮರದಲ್ಲಿ ಒಂದೊಂದು ನೀರು ಒಂದೊಂದು ಥರ ಇರುತ್ತೆ. ಸೊ ಈ ಮರದಲ್ಲಿ ಹೆಂಗಿದೆ ಅಂತ ನೋಡೋಣ. ಸೂಪರ್ ಆಗಿದೆ, ಕುಡಿತಿರ ಇನ್ನೊಂದು ನೀರು ಬೇಕು, ಕುಡಿಬೇಕು ಅನಿಸ್ತಿದೆ, ಅಷ್ಟು ಟೇಸ್ಟ್ ಆಗಿದೆ ನೋಡಿ. ಇವಾಗ ಗಂಜಿ, ಇದು ತೆಂಗಿನಕಾಯಿ ಗಂಜಿ ಇದೆ, ನಮ್ಮ ನಾಯಿ ಇರ್ತಾ ಇದ್ದೀನಿ ತಿನ್ನುತ್ತೆ ನೋಡಿ. ಹಾ ಆಯ್ತು, ಇರ್ತಾಯ್ತು. ಹಾ ಹಾ ಮೋಟಾ, ಏ ನಿಧಾನಕ್ಕೆ ಕೊಡ್ತೀವಿ, ಇನ್ನೊಂದು ನಿನಗೆ ಕೊಡ್ತೀನಿ, ನಿನಗೆ ಕೊಡ್ತೀನಿ ನೋಡಿ. ಅದಕ್ಕೆ ಎಳ್ನೀರು ಕೊಬ್ಬರಿ ಅಂದ್ರೆ ತುಂಬ ಇಷ್ಟ, ಎಷ್ಟಿಕ್ಕರೂ ತಿನ್ಬಿಡುತ್ತೆ. ನಮ್ಮ ಮನೇಲಿ ಯಾವಾಗಲೂ ನೋಡಿದ್ರು ಪೂಜೆ ಪುನಸ್ಕಾರಗಳು ಮಾಡೋದು ಜಾಸ್ತಿ. ಅದಕ್ಕೆ ನಮ್ಮ ತಾತ ಏನು ಮಾಡಿಬಿಟ್ಟಿದ್ರೆ, ಮನೆ ಮುಂದೆ ಎಲ್ಲನೂ ರೋಸ್ ಗಿಡಗಳು ಇಟ್ಬಿಟ್ಟಿದ್ದಾರೆ. ಯಾವಾಗ ಬೇಕೋ ಪೂಜೆ ಮಾಡಬೇಕೋ ಅವಾಗ ಫ್ರೆಶ್ ಆಗಿ ಗಿಡದಿಂದ ಕಿತ್ಕೊಂಡು ದೇವ್ರಿಗೆ ಹಂಗೆ ಇಕ್ತಾ ಇರ್ತಾರೆ.
ಸೊ ಈ ರೋಸ್ ಬಂದ್ಬಿಟ್ಟು ಬಟನ್ ರೋಸು. ಸೊ ಮೆರಾಬಲ್ ಅಂತಾರೆ. ನೋಡೋಕೆ ತುಂಬ ಚೆನ್ನಾಗಿರಲ್ಲ. ಇರುವ ಸ್ಮೆಲ್ ಮಾಡು, ಹೆಂಗಿದೆ ಹೆಂಗೆ ಅದೇ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿರಲ್ಲ? ತುಂಬ ಸ್ಮೆಲ್ ಮಾಡ್ತಿದ್ರೆ ತಲೆನೋವು ಬಂದ್ಬಿಡುತ್ತೆ, ಅಷ್ಟು ತುಂಬ ಸ್ಟ್ರಾಂಗ್ ಇದೆ ಸ್ಮೆಲ್ಲು. ಇದು ರಾಮಫಲ ಗಿಡ ಅಂತ. ಓಕೆನಾ? ರಾಮಫಲ, ಯಾವ ಸೀತಾಫಲ ಕೇಳಿದ್ದೀರಾ ಆದರೆ ಇದು ರಾಮಫಲ. ರಾಮಫಲ, ಹನುಮಂತ ಫಲ, ಮತ್ತು ಹಾಂ ನನಗೆ ಗೊತ್ತಿರೋದಿಷ್ಟೇ. ಅದರಲ್ಲಿ ಸೀತಾಫಲ ಆದಮೇಲೆ ರಾಮಫಲ ಅಂದರೆ ಇದೇ ಗಿಡ. ಎಲ್ಲ ಹೂವು ಬಿಟ್ಟಿದೆ, ಇನ್ನೂ ಕಾಯಿ ಬಿಟ್ಟಿಲ್ಲ. ಕಾಯಿ ಬಿಟ್ಟಮೇಲೆ ಅವಾಗ ನಾನು ವಿಡಿಯೋ ಮತ್ತೆ ತೋರಿಸ್ತೀನಿ. ಮೊನ್ನೆ ಜೋರಾದ ಮಳೆಗೆ ನಮ್ಮ ಪಕ್ಕದಲ್ಲಿರೋಂಥ ಬಾಳೆಗಿಡ ಎಲ್ಲನೂ ಬಿದ್ದೋಯ್ತು. ಅದು ಕಾಯಿ ಬೇರೆ ಬಿಟ್ಟಿತ್ತು, ಇನ್ನೂ ಕರೆಕ್ಟ್ ಸೈಜ್ ಬಂದೇ ಇಲ್ಲ, ಆವಾಗಲೇ ಬಿದ್ದೋಗ್ಬಿಟ್ಟಿದೆ. ಇದಕ್ಕೆ ನನಗೆ ಸಪೋರ್ಟ್ ಕೊಟ್ಟಿದ್ರೆ ಇರ್ತಾ ಇತ್ತು. ಅಷ್ಟು ಜೋರಾಗಿ ಬಿದ್ದಿದೆ ಮಳೆಯಲ್ಲಿ. ಬೆಂಗಳೂರಲ್ಲಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ, ಹುಷಾರಾಗಿರಿ. ಆಮೇಲೆ ಹಿಂಗೆ ನಮ್ಮ ಮನೆ ರೌಂಡ್ ಹಾಕೊಂಡ್ಬರೋಣ, ಬನ್ನಿ. ಕೇಳಿಸ್ಕೊಂತಿದ್ದೀರಾ ಪಕ್ಷಿಗಳ ಸದ್ದು ಎಷ್ಟು ಚೆನ್ನಾಗಿದೆ ಅಲ್ಲ ಕೇಳೋಕ್ಕೆ, ಇಂಪಾಗಿರುತ್ತೆ. ಈ ಲಾಸ್ಟಲ್ಲಿ ಮರ ಇರಿದೆಯಲ್ಲ, ಈ ಮಾವಿನ ಮರ, ಈ ಮಾವಿನ ಮರಗೊಂದು ಸ್ಟೋರಿ ಇದೆ. ನಾವು ಈ ಕಡೆ ಇಲ್ಲೇನು ಬೈಲಾಗಿ ಕಾಣಿಸ್ತಿದ್ಯೋ ಅಲ್ಲೆಲ್ಲ ಫುಲ್ ಮರಗಳಿತ್ತು. ನಾ ಮರ ಕಡಿಯೋರು ಬಂದಾಗ ಈ ಮರನ ಕಡಿಯೋಕೆ ಹೋಗ್ತಾಯಿದ್ರು. ಅವಾಗ ಇನ್ನೂ ಗಿಡ ಆಗಿತ್ತಿದ್ದು. ನಾನು ಅವಾಗ ಹೋಗ್ಬಿಟ್ಟು ಇದನ್ನು ಮರನ ಕಡಿಬೇಡ ಅಂತ ಹೇಳ್ಬಿಟ್ಟು ನಿಲ್ಲಿಸಿದೆ. ಇವಾಗ ನೋಡಿದ್ರೆ ಮರ ತುಂಬ ಕಾಯಿದೆ ನೋಡಿ. ಆವತ್ತು ನಾನು ನಿಲ್ಲಿಸಿದ್ದಕ್ಕೆ ಇವಾಗ ಈ ಮರ ಇಷ್ಟು ದೊಡ್ಡದಾಗಿ ಕಾಯಿಗಳಿದ್ದಾವೆ. ಕಿತ್ಕೊಳ್ಬೋದು, ಇಲ್ಲೇ ಹತ್ತಿರದಲ್ಲೇ ಇದೆ ಕಾಯಿ. ಆಮೇಲೆ ನಮ್ಮ ಮನೆಯ ಇಂಪಾರ್ಟೆಂಟ್ ವ್ಯಕ್ತಿ ಒಬ್ರನ್ನ ತೋರಿಸ್ಬೇಕು. ಏಯ್ ಗಂಡ್ರಿ, ಗಂಡ್ರಿ ಮಲ್ಕೊಂಡಿದ್ದಾನೆ ಗಂಡ್ರಿ ಅಂತ, ನನ್ನ ಫೇವ್ರೆಟ್ ಪೆಟ್. ಓಯ್ ರಾರ ಇಡ ಗಂಡ್ರಿ, ರಾರ ಅರಾರ. ಇವನ ಗಂಡ್ರಿ, ಗಂಡ್ರಿ, ಗಂಡ್ರಿ ಬುಜ್ಜಿ. ಇವನೇ ಗಂಡ್ರಿ ಅಂತ, ನನ್ನ ಫೇವ್ರೆಟ್ ಪೆಟ್ಟು. ಲಾಕ್ಡೌನ್ ಎಲ್ಲ ನನ್ನ ಮೇಲೇನೆ ಬಂದು ಮಲ್ಕೊಳ್ತಿದ್ದ, ಇವಾಗೂ ಅಷ್ಟೇ ನನ್ನ ಮೇಲೇನೆ ಬಂದು ಮಲ್ಕೊಳ್ತಾನೆ. ಆದರೆ ಒಡ್ದು ಕಳಿಸ್ತಾ ಇರ್ತೀನಿ. ಬಲೆ ಟೀಟೆ ಸುಬ್ಬ ಇವನು ತಿಂದು ನೋಡಿ. ಗಂಡ್ರಿ ಹಾಯ್ ಹೇಳು ಕನಬಾಸ್ ಗೆಲ್ರಿಗೆ. ಹಾಯ್ ಹೇಳು. ಹಾಯ್ ಕದಂಬಾಸ್. ಏ ನೋಡ್ದ, ಹಾಯ್ ಕದಂಬಾಸ್ ಅಂತ ನಾನು ಹೇಳಿದ ಮಾತೆಲ್ಲ ಕೇಳುತ್ತೆ ಇದು ಅಲ್ವಾ ಗಂಡ್ರಿ? ಹಾಂ ಅಲ್ವಾ, ನಾನು ಹೇಳೋದೆಲ್ಲ ಅರ್ಥ ಆಗುತ್ತೆ ನಿಮಗೆ. ಹಾಯ್ ಹೇಳು ಇನ್ನೊಂದು ಸಲ. ಹಾಯ್ ಹೇಳು ಮಲ್ಕ. ಅದು ತುಂಬ ಸಿಕ್ಕಾಪಟ್ಟೆ ನಿದ್ದೆ ಮೂಡಲ್ಲಿದೆ, ನಿದ್ದೆ ಮಾಡ್ತಿರೋದನ್ನ ಎತ್ಕೊಂಡು ಎಬ್ಬಿಡ್ಸಿದೀನಿ ನೋಡು. ಹೌದಾ, ಕೇಳಿಸ್ಕೊಂಡ್ರ ಸರಿ. ಏಯ್ ಅಲ್ಲಿ ಸೀವಿ. ಏಯ್ ಇದೇ ವಿಡಿಯೋ ನೋಡ್ತಿದ್ರಲ್ಲ, ಈ ಹಸು ಬಂದ ಮನೆಯ ಗೌರಿ ಅಂತ, ಇದೇ ನಮ್ಮ ಮನೆಗೆ ಎಲ್ರಿಗೂ ಹಾಲು ಕೊಡುತ್ತೆ. ಮೇಯ್ಕೊಂಡ್ಬರಕ್ಕೆ ಹೋಗಿತ್ತು, ಮೇಯ್ಕೊಂಡು ಆದಾಗ ಅದೇ ಬಂದಿದೆ ಮನೆಗೆ. ಸೊ ಕಟ್ಟಾಕಿ ಬೂಸ ಇಕ್ಕಿದ್ದೀವಿ, ಬೂಸ ಕುಡಿತಾ ಇದೆ. ಕುಡಿ ಕುಡಿ. ಇದು ನಮ್ಮ ಮನೆಯ ಹಿರಿಯ ಹಸು, 9 ತಿಂಗಳು ಆಗಿದೆ ಇವಾಗ. ಒಳಗಡೆ ಪುಟ್ಟ ಕರು ಇದೆ, ಸೊ ಅದಕ್ಕೆ ಹತ್ರ ಯಾರನ್ನೂ ಸೇರಿಸ್ಕೊಳ್ತಿಲ್ಲ. ಸರಿ ನಾನೇನು ಮಾಡಲ್ಲ, ಆಯ್ತು ಓಕೆ. ಆಮೇಲೆ ಇವೆರಡೂ ಈ ಹಸು ಒಂದು ಮರಿ, ಆಮೇಲೆ ಆ ಕಡೆ ಇರೋ ಒಂದು ಹಸು ಮರಿ. ಇದು ನಮ್ಮ ತಾತನ ಮುದ್ದು ಕರು ಅಂತಲೇ ಹೇಳ್ಬೋದು, ಚಿಕ್ಕ ವಯಸ್ಸಿಂದ ತುಂಬ ಮುದ್ದಾಗಿ ಬೆಳೆಸಿದ್ದಾರೆ. ತೋಟ ಎಲ್ಲ ನೋಡಾಯ್ತು, ಇವಾಗ ತೋಟದ ಮೇಲೆ ಹೋಗ್ಬಿಟ್ಟು ತೋಟ ಹೆಂಗೆ ಏರಿಯಲ್ ವ್ಯೂ ಅಲ್ಲಿ ಹೆಂಗೆ ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಹಂಗೆ ಮೇಲೆ ಹೋಗೋಣ. ನಮ್ಮಮ್ಮ ಬಟ್ಟೆ ಒಗಿತಿದ್ದಾರೆ, ಏನು ಅನ್ಕೊಳ್ಬೇಡಿ. ಈ ಕಡೆ ವ್ಯೂ ನೋಡಿ, ಮೇಲೆ ಬಂದರೆ ಸುತ್ತ ಬರೀ ಹಸಿರು ಹಚ್ಚ ಹಸಿರು ಕಾಣಿಸ್ತಿರುತ್ತೆ. ಈ ಕಡೆ ತೋಟ, ಈ ಕಡೆ ತೆಂಗಿನ ಮರಗಳು, ಈ ಕಡೆ ಎಲ್ಲನೂ ಮರಗಳು, ಈ ಕಡೆ ಅಕ್ಕಪಕ್ಕ ತೋಟ. ಇಷ್ಟೊತ್ತು ಆಚೆ ಎಲ್ಲ ತೋರ್ಸಾಯಿತು, ಮತ್ತು ಟೆರೆಸ್ ಮೇಲೆ ಕರ್ಕೊಂಡೋಗಾಯಿತು. ಇವಾಗ ಮನೆ ಒಳಗಡೆ ಸೀದಾ ಕರ್ಕೊಂಡು ಹೋಗ್ತೀನಿ, ಹಂಗೆ ಫಾಲೋ ಮಾಡಿ. ಇದೇ ನಮ್ಮ ಮನೆ. ಸೊ ಈ ಕಡೆ ಹಾಲು, ನಾವು ಇಲ್ಲೇ ಕುತ್ಕೊಂಡು ನಾವೆಲ್ಲ ಟಿ ವಿ ನೋಡ್ತೀವಿ. ಆಮೇಲೆ ಇದು ನನ್ನ ರೂಮು, ಆಮೇಲೆ ಪಕ್ಕದಲ್ಲಿ ದೇವ್ರ ಮನೆ, ಡೈನಿಂಗ್ ರೂಮ್, ಇದು ನಮ್ಮ ಮಾವನ ರೂಮು, ಮತ್ತು ಈ ಕಡೆ ನಮ್ಮ ಅಡುಗೆ ಮನೆ. ಸೊ ಸಿಂಪಲ್ ಆಗಿ ಚಿಕ್ಕದಾದಂಥ ಚೊಕ್ಕದಾದಂಥ ಮನೆ. ಕಳಂಬಾಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಮುಂದಿನ ಸಲ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಅಯ್ಯೋ ನಿಂತ್ಕೊಳ್ಳಿ. ಈ ವಿಡಿಯೋ ನನಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ತಾ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನುಭವಗಳನ್ನ ತಿಳಿಸ್ತಾ ಇರಿ. ಓಕೆನಾ? ಬಾಯ್ ಬಾಯ್.